ಟಿವಿ 24 ಪ್ರೋ ನಾವು ನಿಮ್ಮೊಂದಿಗೆ ಕಾನೂನು ಬಾಹಿರವಾಗಿ ನಿರ್ಮಾಣವಾದ ಮಸೀದಿಯನ್ನು ತೆರವುಗೊಳಿಸಲು ಸಂಜಯ್ ಪಾಟೀಲ್ ಜಿಲ್ಲಾಧಿಕಾರಿಗೆ ಮನವಿ. ಸಾರಥಿ ನಗರದಲ್ಲಿರುವ ಮಸೀದಿ ಕಾನೂನು ಬಾಹಿರವಾಗಿ ನಿರ್ಮಾಣ ಮಾಡಲಾಗಿದ್ದು ಅದನ್ನು ತೆರವುಗೊಳಿಸಲು ಮಾಜಿ ಶಾಸಕ ಸಂಜಯ್ ಪಾಟೀಲ್ ಜಿಲ್ಲಾಧಿಕಾರಿಗೆ ಮನವಿ ನೀಡಿದರು. ನಿನ್ನೆ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ್ ದಳ ನೇತೃತ್ವದಲ್ಲಿ ಸಭೆ ಮಾಡಿ ಸಾರಥಿ ನಗರದಲ್ಲಿರುವ ಮಸೀದಿ ಕಾನೂನು ಬಾಹಿರವಾಗಿ ನಿರ್ಮಾಣ ಮಾಡಲಾಗಿದ್ದು ಅದನ್ನು ಡೆಮೋಲೀಸ್ ಮಾಡುವಂತೆ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದ್ದು ಇಂದು ಈ ವಿಚಾರವಾಗಿ ಜಿಲ್ಲಾಧಿಕಾರಿಗೆ ಮನವಿ ನೀಡಿದ್ದು. ಜಿಲ್ಲಾಧಿಕಾರಿಗಳು ಸಕಾರಾತ್ಮಕ ಪ್ರತಿಕ್ರಿಯೆ ನೀಡಿದ್ದಾರೆ ಎಂದು ಮಾಜಿ ಶಾಸಕ ಸಂಜಯ್ ಪಾಟೀಲ್ ತಿಳಿಸಿದರು. ಮೊದಲು ಮನೆ ಕಟ್ಟಲು ಮಹಾನಗರ ಪಾಲಿಕೆಯಿಂದ ಅನುಮತಿ ಪಡೆದು ಖಾಸಗಿ ಸ್ಥಳದಲ್ಲಿ ಮಸೀದಿ ನಿರ್ಮಾಣ ಮಾಡಿದ್ದಾರೆ. ಸಾರ್ವಜನಿಕ ಸ್ಥಳವಾಗಿದ್ದರೆ ಸ್ಕೂಲ್, ಕಾಲೇಜು, ಮಸೀದಿ, ಮಂದಿರ ಕಟ್ಟಬಹುದಿದ್ದು ಆದರೆ ಖಾಸಗಿ ಸ್ಥಳದಲ್ಲಿ ಮಸೀದಿ ನಿರ್ಮಾಣ ಮಾಡಿರುವುದು ಕಾನೂನಿನ ಬಾಹಿರವಾಗಿದೆ. ಈ ವಿಚಾರವಾಗಿ ಜಿಲ್ಲಾಧಿಕಾರಿಗಳು ಮಹಾನಗರ ಪಾಲಿಕೆ ಆಯುಕ್ತರನ್ನು ಕರೆದು ಸಭೆ ಮಾಡಿ ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಆಶ್ವಾಸನೆ ನೀಡಿದ್ದಾರೆ. ಎರಡು ದಿನಗಳಲ್ಲಿ ಕ್ರಮ ತೆಗೆದುಕೊಳ್ಳದಿದ್ದರೆ ನಾವು ಪ್ರತಿಭಟನೆ ಮಾಡುತ್ತೇವೆ ಎಂದು ಸಂಜಯ್ ಪಾಟೀಲ್ ತಿಳಿಸಿದರು. ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಮಾತನಾಡಿ, ಮಹಾನಗರ ಪಾಲಿಕೆ ಆಯುಕ್ತರ ಹಾಗೂ ಪೊಲೀಸ್ ಆಯುಕ್ತರ ಸಭೆ ಕರೆದು ಡಾಕ್ಯುಮೆಂಟ್ ಪರಿಶೀಲನೆ ಮಾಡಿ ಏನೋ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು, ಅದನ್ನು ತೆಗೆದುಕೊಳ್ಳುತ್ತೇವೆ ಎಂದರು. ಈಗಾಗಲೇ ನಿನ್ನೆಯನ್ನು ಮೀಟಿಂಗ್ ಮಾಡಿದ್ದು ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳ ನೇತೃತ್ವದಲ್ಲಿ ಸಾರಥಿ ನಗರದಲ್ಲಿ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಆಗಿದಂಥ ಮಸ್ಜಿದ್ ಡೆಮೊಲೇಷನ್ ಮಾಡುವ ಬಗ್ಗೆ ಜಿಲ್ಲಾಧಿಕಾರಿಯವರು ಮನವಿ ಕೊಟ್ಟ ಅದ್ರ ಮೇಲೆ ಕ್ರಮ ತಗೋರಿ ಅಂತ ನಾವು ನಿನ್ನ ಮೀಟಿಂಗ್ದಲ್ಲಿ ಏನು ತೀರ್ಮಾನ ಮಾಡಿದ್ದು ಆ ಪ್ರಕಾರ ಜಿಲ್ಲಾಧಿಕಾರಿ ಅವ್ರಿಗೆ ನಾವು ಮನವಿ ಕೊಟ್ಟಿದ್ದೀವಿ. ಜಿಲ್ಲಾಧಿಕಾರಿ ಅವ್ರಿಗೆ ಸವಿಸ್ತಾರವಾಗಿ ಮಾಹಿತಿ ಕೂಡ ಕೊಟ್ಟಿದ್ದೀವಿ. ನಮ್ಮ ಬೇಡಿಕೆ ಭಾಳ ಸಿಂಪಲ್ಲಾಗಿ ಸರಿ ಸ್ಟ್ರೇಟ್ ಇದೆ, ಸರಳ ಇದೆ. ಏನು ಹತ್ರ ಅಂದ್ರೆ ನಾವು ಏನಾರೇ ನಮ್ಮದು ಮಾತು ಕೇಳ್ರಿ, ನಮ್ಮ ಪರವಾಗಿ ಮಾಡ್ರಿ ಅಂತಲ್ಲ. ಏನು ಲೀಗಲಿ ಇದೆ, ಏನು ನ್ಯಾಯವಾಗಿದೆ, ಆ ಪ್ರಕಾರ ಕ್ರಮ ತಗೋರಿ ಅಂತ ಜಿಲ್ಲಾಧಿಕಾರಿಗಳಿಗೆ ನಾವೆಲ್ಲ ವಿಷಯ ಗಮನದಲ್ಲಿ ತಂದಿದ್ದೀವಿ. ಜಿಲ್ಲಾಧಿಕಾರಿಗಳ ಭಾಳ ಪಾಸಿಟಿವ್ಲಿ ಇಮಿಡಿಯೇಟ್ ಪೊಲೀಸ್ ಕಮಿಷನರ ಮತ್ತು ಕಾರ್ಪೊರೇಷನ್ ಕಮಿಷನರ್ ಕರೆಸಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಏನು ನ್ಯಾಯವಾಗಿದೆ ಅದಕ್ಕೆ ಇಮಿಡಿಯೇಟ್ ನಾವು ಆ್ಯಕ್ಷನ್ ತಗೋತೀವಿ ಅಂತ ಹೇಳಿದ್ದಾರೆ. ನಮಗೆ ಆಸೆ ಇದೆ ಇವತ್ತ ನಾಳೆ ಇದ್ರ ಮೇಲೆ ಏನೋ ಒಂದು ಕ್ರಮ ಬರ್ತೈತಂತ. ಇಷ್ಟೇ ಅದ್ರ ಅದೆಲ್ಲ ವಿಷಯ ಕೂಡ ಅವ್ರ ಗಮನದಲ್ಲಿ ತಂದಿದ್ದೀವಿ. ಆ ಮೇಲಿಂದ ಕನ್ಸ್ಟ್ರಕ್ಷನ್ ಮಾಡಿದ ವಿದೌಟ್ ಪರ್ಮಿಷನ್ ಇದೆ, ಅದು ವರ್ಕ್ ಬೋರ್ಡ್ಗೆ ಟ್ರಾನ್ಸ್ಫರ್ ಮಾಡಿದ ಅದು ಇಲ್ಲಿಗಲ್ಲಿ ಪ್ರೊಸೀಜರ್ ಫಾಲೋಅಪ್ ಮಾಡಿಲ್ಲ. ರೆಸಿಡೆನ್ಸಲ್ ಅಂತ ಪರ್ಮಿಷನ್ ತೊಗೊಂಡಿದ್ದಾರೆ, ರೆಸಿಡೆನ್ಸಲ್ ಪರ್ಮಿಷನ್ ತೊಗೊಂಡು ಮಸ್ಜಿದ್ ಮಾಡೋದ ಸರಿಯಲ್ಲ. ಈ ಎಲ್ಲ ವಿಷಯಗಳು ನಾವು ಅವ್ರ ಗಮನದಲ್ಲಿ ತಂದಿದ್ದೀವಿ. ಕಾರ್ಪೊರೇಷನ್ ಕಮಿಷನರ್ ಅವರ ಮೊದಲೂ ಒಂದು ಅವ್ರಿಗೆ ನೋಟಿಸ್ ಕೊಟ್ಟಿಂದ ನೀವು ಮತ್ತು ಅವ್ರ ಆರ್ಡರ್ ಏನು ಬಿಲ್ಡಿಂಗ್ ಪರ್ಮಿಷನ್ ಕೊಡೋಕ ಅವ್ರ ಒಂದು ಎರಡು ಲೈನ್ ಬರೆದಿದ್ದಾರೆ, ಯಾವುದೂ ಒಂದು ರೂಲ್ಸ್ ನೀವು ವಯೊಲೇಟ್ ಮಾಡ್ರೆ ಡೆಮೊಲೇಷನ್ ಮಾಡ್ತೀವಿ ಅಂತ. ಅದು ಕೂಡ ನಾವು ಎಲ್ಲ ಅವ್ರಿಗೆ ವಿಷಯ ತಿಳಿಸಿದ್ದೀವಿ. ಜಿಲ್ಲಾಧಿಕಾರಿ ಭಾಳ ಕಾಳಜಿಪೂರ್ವಕ ವಿಷಯ ತಿಳ್ಕೊಂಡಿದ್ದಾರೆ ಮತ್ತು ಅದ್ರ ಮೇಲೆ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ಈಗ ಸದ್ಯಕ್ಕೆ ನಾವು ಸಾರಥಿ ನಗರದ ಅಷ್ಟೇ ಚರ್ಚೆ ಮಾಡಿದ್ದೀವಿ, ಬೇರೆ ಕಡೆದು ಯಾವುದೂ ಚರ್ಚೆ ಆಗಿಲ್ಲ. ಪ್ರೈವೇಟ್ ಅದ, ಗೌರ್ಮೆಂಟ್ದಲ್ಲ. ಪ್ರೈವೇಟ್ ಲೇಔಟ್ ಇದೆ, ಆ ಲೇಔಟ್ ರೆಸಿಡೆನ್ಸಲ್ ಅಂತ ಇದೆ, ಸಾರ್ವಜನಿಕ ಅಂತ ಇಲ್ಲ. ಸಾರ್ವಜನಿಕ ಇತ್ರಾಗ ಸ್ಕೂಲ್ ಕಟ್ಬೋದು, ಕ್ರೀಡಾಂಗಣ ಮಾಡ್ಬೋದು, ಗುಡಿಗಳು ಕಟ್ಬೋದು, ಮಸ್ಜಿದ್ಗಳು ಕಟ್ಬೋದು, ಇದು ಸಾರ್ವಜನಿಕ ಅಲ್ಲ, ಇದು ಪ್ರೈವೇಟ್ ಲ್ಯಾಂಡ. ಮತ್ತು ರೆಸಿಡೆನ್ಸಲ್ ಅಂತ ಪರ್ಮಿಷನ್ ತೊಗೊಂಡ ಮಸ್ಜಿದ್ ಮಾಡೋದ ಇವನ ನನಗೆ ಗೊತ್ತಿದ್ದಿನ ಪ್ರಕಾರ ಸ್ವಲ್ಪ ಸ್ವಲ್ಪ ಗೊತ್ತಿದ್ದಿಂದ ಕುರಾನದಲ್ಲೂ ಅದು ಇಲ್ಲ. ಮುಸ್ಲಿಂ ಬಾಂಧವರದು ಮಸ್ಜಿದ್ ಮಾಡಬಾರ್ದು, ಅವ್ರು ಕುರಾನ್ದಾಗ ಆ ಥರ ಅವ್ರಿಗೆ ಇದು ಇಲ್ಲ ಮಾಡ್ರಿ ಅಂತ. ಆದರೆ ಅವ್ರು ಯಾವ ಥರ ಮಾಡ್ತಾಯಿದ್ದಾರೆ, ಯಾಕೆ ಮಾಡ್ತಾಯಿದ್ದಾರೆ ಅದು ದೇವ್ರಿಗೆ ಗೊತ್ತಾ. ಭಾಳ ಬೇಗನೆ ಜಿಲ್ಲಾಧಿಕಾರಿಯವರು ಕ್ರಮ ತಗೋತಾರೆ ಅಂತ ನಮಗೆ ವಿಶ್ವಾಸ ಇದೆ. ನಾವಂತ ಒಂದು ವಾರವಾಗಿ ಏನಾದ್ರೆ ನಮಗೆ ಸರಿಯಾಗಿ ಕ್ರಮ ಆಗಲಿಲ್ಲ ಅಂದ್ರೆ ಮುಂದೆ ಹೋರಾಟ ಮಾಡೋದಂತ ನಮ್ಮದು ತೀರ್ಮಾನ. ಅದಿನ್ನು ಅವ್ರ ಡಿಸಿಷನ್ ಮೇಲೆ. ಇಲ್ಲ ಒಂದು ಒಂದು ವಾರ ಒಳಗೆ ಆಗಲಿಲ್ಲ ಅಂದರೆ ನಮ್ಮ ಹಿರಿಯರಿದ್ದಾರೆ, ನಾವು ಕೂಡ ನಾವು ಎಲ್ಲ ಹೋಲ್ಯಾಂಡ್ ಸೋಲ್ ಅಲ್ಲ, ನಮ್ಮಲ್ಲಿ ಕೆಲವೊಂದು ಹಿರಿಯರಿದ್ದಾರೆ, ಅವ್ರ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಇಲ್ಲ ಈಗ ಮಾಡ್ತೀವಿ. ಜಿಲ್ಲಾ ಉಸ್ತುವಾರಿ ಸಚಿವರ ಗಮನದಲ್ಲಿ ನಿನ್ನೆ ತಂದಿದ್ದೀವಿ, ಅವರು ಕೂಡ ಮಾತಾಡಿದ್ದಾರೆ, ನ್ಯಾಯವಾಗಿ ಏನಿದೆ ಅಂತ ಮಾಡ್ರಿ ಅಂತ ಅವರು ಆದೇಶ ಕೊಟ್ಟಿದ್ದಾರೆ. ಧನ್ಯವಾದಗಳು. ಇವತ್ತು ಬೆಳಗ್ಗೆ ಕೆಲವು ಮುಖಂಡರು ಬಂದು ಒಂದು
ವಿಥೌಟ್ ಪರ್ಮಿಷನ್ ಬಿಲ್ಡಿಂಗ್ ಮಾಡಿದ್ದಾರೆ ಅಂತ ಹೇಳಿ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ನಾನು ಕಾರ್ಪೊರೇಷನ್ ಕಮಿಷನರ್ಗೂ ಈಗ ಬರೋದಕ್ಕೆ ಹೇಳಿದ್ದೇವೆ ಮತ್ತು ಪೊಲೀಸ್ ಆಯುಕ್ತರ ಒಟ್ಟಿಗೂ ನಾವು ಅದನ್ನು ಒಂದು ಮೀಟಿಂಗನ್ನು ಮಾಡಿ ಅದರ ಮೇಲೆ ಏನು ಕಾನೂನು ಕ್ರಮ ತೆಗೆದುಕೊಳ್ಳಬೇಕು, ಎಲ್ಲ ನಾವು ಡಾಕ್ಯುಮೆಂಟ್ಗಳನ್ನು ಪರಿಶೀಲನೆ ಮಾಡಿ ನಾವು ಕ್ರಮವನ್ನು ತೆಗೆದುಕೊಳ್ಳಬೇಕು. ಅಲ್ಲ, ಅದಕ್ಕೆ ಈಗ ಅವರು ದಾಖಲೆ ಕೊಟ್ಟಿದ್ದಾರೆ. ನಮ್ಮ ಕಾರ್ಪೊರೇಷನ್ ಕಮಿಷನರ್ ಅವರು ಈಗಾಗಲೇ ಅದನ್ನು ಎರಡು ಮೂರು ಹಿಯರಿಂಗ್ ಮಾಡಿ ಇದನ್ನು ಎಲ್ಲ ತನಿಖೆಯನ್ನು ಮಾಡಿದ್ದಾರೆ. ಅದು ನಾವು ಈಗ ತಕ್ಷಣ ಅದರ ಮೇಲೆ ಕ್ರಮ ತಗೋದು, ಇನ್ನೂ ಆದೇಶಕ್ಕೆ ಬಾಕಿ ಇದೆ, ಆದೇಶ ಮಾಡ್ತಾರೆ, ಅದಾದ ಮೇಲೆ ಅದನ್ನು ಕ್ರಮ ತೆಗೆದುಕೊಳ್ಳಿ. TV 24 Pro ನಾವು ನಿಮ್ಮೊಂದಿಗೆ.